ನಮಸ್ತೆ. ಇಂದು ರಾತ್ರಿ 1:05 ಬೆಳಗಿನ ಜಾವ 2:23 ಚಂದ್ರನಿಗೆ ರಾಹು ಗ್ರಹಣವಾಗಲಿದೆ. ಸಂಪೂರ್ಣ ಭಾರತ ದೇಶದಲ್ಲಿ ಗೋಚರ ಆಗುವ ಕಾರಣ ಗ್ರಹಣದ ವೇದ ಸೂತಕವನ್ನು ಆಚರಣೆ ಮಾಡಬೇಕು. ಶೋಭಕೃತ್ ನಾಮ ಸಂವತ್ಸರದ ಅಶ್ವಿಜ ಶುಕ್ಲ ಶನಿವಾರದಂದು ಮಧ್ಯರಾತ್ರಿಯಲ್ಲಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣವು ಸಂಭವಿಸಲಿದೆ. ದೃಶ್ಯಕಾಲ ಸುಮಾರು 1:17 ಚಂದ್ರಗ್ರಹಣ ಅಂದರೆ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣವು ಸಂಭವಿಸುತ್ತದೆ. ಇದರ ಪರಿಣಾಮವಾಗಿ ಭೂಮಿಯು ಸೂರ್ಯನ ಬೆಳಕನ್ನು ಚಂದ್ರನ ಮೇಲ್ಮೈಯನ್ನು ತಲುಪದಂತೆ ಮಾಡುತ್ತದೆ. ಆಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ. ಎಷ್ಟು ಭಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೋ ಅಷ್ಟು ಭಾಗವನ್ನು ರಾಹು ನುಂಗುತ್ತಾನೆ ಎಂದು ಹೇಳುವುದು ನಾವು ಪ್ರತೀತಿ. ಈ ಬಾರಿ ಭಾಗಶಃ ಚಂದ್ರಗ್ರಹಣ, ಹಾಗೆ ಇದು ಸಂಭವಿಸುವುದು ಹುಣ್ಣಿಮೆಯ ಸಮಯ. ಅಲ್ಲದೆ ಚಂದ್ರನು ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ 10 ಡಿಗ್ರಿಯಲ್ಲಿ ಸಂಚರಿಸುತ್ತಿರುವುದರಿಂದ ಇದು ಚಂದ್ರಗ್ರಹಣಕ್ಕೆ ಪುಷ್ಟಿ ನೀಡುತ್ತದೆ. ಯಾವ ಪ್ರಹರದಲ್ಲಿ ಚಂದ್ರನಿಗೆ ಗ್ರಹಣವಾಗುತ್ತದೆಯೋ ಆ ಸಮಯದಿಂದ ಮೊದಲ 3 ಪ್ರಹರ ಅಂದರೆ ಯಾಮ ಭೋಜನ ಮಾಡುವ ಹಾಗೆ ಇಲ್ಲ. 1 ಪ್ರಹರವೆಂದರೆ 3 ತಾಸು. ಇಲ್ಲಿ ಬಾಲಕ, ವೃದ್ಧ ಮತ್ತು ರೋಗಿಗಳಿಗೆ ಉಪವಾಸ ಮಾಡುವ ಅಗತ್ಯತೆ ಇಲ್ಲ. ಅವರಿಗೆ ಇದರಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಗ್ರಹಣ ಸ್ಪರ್ಶವಾದಾಗ ಸ್ನಾನ, ಗ್ರಹಣ ಮಧ್ಯಕಾಲದಲ್ಲಿ ಹೋಮ, ಅವನ ಗ್ರಹಣ ಮೋಕ್ಷದ ನಂತರ ಸ್ನಾನ ದಾನಾದಿಗಳನ್ನು ಮಾಡಬೇಕು. ಗ್ರಹಣವಾದಾಗ ಸರ್ವ ವರ್ಣದವರಿಗೂ ಸೂತಕ ಉಂಟಾಗುತ್ತದೆ. ಸೂತಕದಲ್ಲಿ ವಸ್ತ್ರ ಸಹಿತ ಸ್ನಾನ ಮಾಡಬೇಕು. ಗ್ರಹಣ ಬಿಟ್ಟ ನಂತರವೂ ಯಾವ ಮನುಷ್ಯನು ಮುಕ್ತಿ ಸ್ನಾನ ಮಾಡುವುದಿಲ್ಲವೋ ಅವನು ಇನ್ನೊಂದು ಗ್ರಹಣ ಬರುವ ತನಕ ಮೈಲಿಗೆಯಲ್ಲಿಯೇ ಇರುತ್ತಾನೆ ಎಂದು ಶಾಸ್ತ್ರ ತಿಳಿಸುತ್ತದೆ. ಗ್ರಹಣದ ಸಮಯದಲ್ಲಿ ಬೇರೆ ಯಾವುದೇ ಶುಭ ಮುಹೂರ್ತಗಳು ವ್ಯರ್ಜ. ಚಂದ್ರಗ್ರಹಣದಲ್ಲಿ ದೀಕ್ಷಾ ಮಂತ್ರ ಅಂದರೆ ಮಂತ್ರ ದೀಕ್ಷೆ ಸಹ ನೀಡುವಂತಿಲ್ಲ. ಹಾಗೆ ಸ್ವೀಕರಿಸುವುದು ಸಹ ಸಪ್ತ ಜನ್ಮಗಳಲ್ಲಿ ದಾರಿದ್ರ್ಯವನ್ನುಂಟು ಮಾಡುವಂಥದ್ದಾಗಿದೆ. ನಿರ್ಣಯ ಸಿಂಧುವಿನಲ್ಲಿ ಉಲ್ಲೇಖಿತವಾಗಿರುವ ಪ್ರಕಾರ ಯಾವ ಜಾತಕನ ಜನ್ಮರಾಶಿಯಿಂದ ಗ್ರಹಣವಾಗುವ ರಾಶಿ ಅದು 3, 6, 10, 11 ರಾಶಿಯಾಗಿದೆಯೋ ಅದು ಜಾತಕನಿಗೆ ಶುಭಕರ. 2, 5, 7, 9 ರಾಶಿಯಾಗಿದ್ದರೆ ಅದು ಮಧ್ಯಮ ಮತ್ತು ಶೇಷ ರಾಶಿಗಳ ಸ್ಥಾನದಲ್ಲಿದ್ದರೆ ಅಂದರೆ 1, 4, 8, 12 ರಾಶಿಯಲ್ಲಿದ್ದರೆ ಅಶುಭ ಫಲ. ಜನ್ಮ ನಕ್ಷತ್ರದಿಂದ 7ನೇ ನಕ್ಷತ್ರದ ಮೇಲೆ ಗ್ರಹಣವು ಇದ್ದರೆ ಅದು ಅನಿಷ್ಟಕಾರಕವಾಗಿರುತ್ತದೆ ಅಥವಾ ರೋಗಕಾರಕವಾಗಿರುತ್ತದೆ. ಯಾವ ನಕ್ಷತ್ರದಲ್ಲಿ ಗ್ರಹಣವಿರುತ್ತದೆಯೋ ಆ ನಕ್ಷತ್ರದಲ್ಲಿ ಹುಟ್ಟಿದ ವ್ಯಕ್ತಿಗಳು ನಕ್ಷತ್ರ ಶಾಂತಿ ಅಥವಾ ಗ್ರಹಣ ಶಾಂತಿಯನ್ನು ಮಾಡಬೇಕು. ಗ್ರಹಣದ ಸಂದರ್ಭದಲ್ಲಿ ಕುಲದೇವರ ಇಷ್ಟದೇವರ ಜಪ, ನವಗ್ರಹ ಅಂತರ್ಗತ ಸ್ತ್ರೀ ಲಕ್ಷ್ಮೀ ನರಸಿಂಹ ಜಪ ಸಾಧ್ಯವಾದಷ್ಟು ಶಂಕೆಯಲ್ಲಿ ಮಾಡಿದರೆ ತುಂಬ ಪರಿಣಾಮಕಾರಿ ಫಲ. ಗ್ರಹಣ ಮೋಕ್ಷವಾಗಿ ಸ್ನಾನ ಮಾಡಿದ ನಂತರ ದಕ್ಷಿಣೆ ಸಹಿತ ಅಕ್ಕಿ ಉದ್ದನ್ನು ಯೋಗ್ಯ ಬ್ರಾಹ್ಮಣರಿಗೆ ದಾನ ಮಾಡುವುದು ಉತ್ತಮ. ಯಾವುದೇ ಸ್ತೋತ್ರ ಗೊತ್ತಿಲ್ಲದಿದ್ದರೂ ಸಹ ಗ್ರಹಣ ಪುಣ್ಯ ಪರ್ವಕಾಲದಲ್ಲಿ ಈ ಕೆಳಗಿನ ಶ್ಲೋಕವನ್ನು ಅಗತ್ಯವಾಗಿ ಮತ್ತು ನಿರಂತರವಾಗಿಯೂ ಪಠಣೆ ಮಾಡಬಹುದು. ಶ್ರೀ ರಾಘವೇಂದ್ರ ಗುರುವಾಂತರ್ಗತ ಸಮಸ್ತ ದೇವಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ. ಇದನ್ನು ನಿರಂತರವಾಗಿ ಪಠಿಸಬಹುದು. ಗ್ರಹಣ ದೋಷದ ಪರಿಹಾರವಾಗಿ ಈ ಪ್ರಾರ್ಥನೆಯನ್ನು ಮಾಡಬಹುದು. ಯೋ ಸೌ ವಜ್ರಧರೋ ದೇವ ಆದಿತ್ಯಾನಂ ಪ್ರಭುರ್ಮತ ಚಂದ್ರಗ್ರಹೋ ಪರಾಗೋತ ಗ್ರಹಪೀಡಂ ವ್ಯಪೋವತು. ಯೋ ಸೌ ದಂಡಧರೋ ದೇವ ಯಮೋ ಮಹಿಷ ವಾಹನ ಚಂದ್ರಗ್ರಹೋ ಪರಾಗೋತ ಗ್ರಹಪೀಡಂ ವ್ಯಪಹತು.
ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹೋ ಪರಾಗೋತ ಗ್ರಹ ಪೀಡಂ ವ್ಯಪೋಹತು. ಈ ಪ್ರಾರ್ಥನೆಯನ್ನು ಸಹ ಪಠಣೆ ಮಾಡಬಹುದು. ಗ್ರಹಣ ಒಂದು ಪರ್ವಕಾಲವಾಗಿರುತ್ತದೆ. ತೀರ್ಥ ಸ್ನಾನ ಜಪ ಸಿದ್ಧಿಗಳನ್ನು ಮಾಡುವುದಕ್ಕೆ ಅತ್ಯಂತ ಪ್ರಶಸ್ತವಾದ ಪುಣ್ಯಕಾಲ ಇರುವುದರಿಂದ ಯಾವುದೇ ರೀತಿಯ ಭಯಪಡುವ ಅಗತ್ಯವಿಲ್ಲ. ಇಂದು ಸಂಜೆ 7:41 ಗ್ರಹಣ ಬಿಡುಗಡೆ ಆಗುವ ತನಕ ಊಟ ಆಹಾರ ಸೇವನೆಯನ್ನು ಮಾಡುವಂತಿಲ್ಲ. ಅಶಕ್ತರು, ಗರ್ಭಿಣಿಯರು, ರೋಗಿಗಳು ರಾತ್ರಿ 11 ತನಕ ದ್ರವ ಪದಾರ್ಥ ಅಥವಾ ಲಘು ಉಪಹಾರವನ್ನು ಸೇವಿಸಬಹುದು. ಸಾಧ್ಯವಾದರೆ ಗ್ರಹಣ ಕಾಲದಲ್ಲಿ ಸ್ನಾನ ಮಾಡಿ ಜಪ, ತರ್ಪಣ, ದಾನ ಇತ್ಯಾದಿಯನ್ನು ಮಾಡಬಹುದು. ದೇವರ ವಿಗ್ರಹಗಳನ್ನು ಗ್ರಹಣ ಕಾಲದಲ್ಲಿ ಮುಟ್ಟಬಾರದು. ಸಂಜೆ ವೇದ ಕಾಲ ಆರಂಭವಾಗುವ ಮೊದಲೇ ದರ್ಬೆ ತುಳಸಿ ಇಟ್ಟು ಮಡಿವಸ್ತ್ರ ಹಾಕಿ ದೇವರನ್ನು ಮುಚ್ಚಿಡುವುದು, ವಿಗ್ರಹ ಇದ್ದಲ್ಲಿ ಅದನ್ನು ನೀರಿನಲ್ಲಿ ಮುಳುಗಿಸಿ ಇಡುವುದು ಒಳ್ಳೆಯದು. ಗ್ರಹಣ ದೋಷ ಇರುವವರು ಮತ್ತು ಗರ್ಭಿಣಿಯರು ಗ್ರಹಣವನ್ನು ನೋಡಬಾರದು. ಗ್ರಹಣ ಬಿಟ್ಟ ನಂತರ ಅಥವಾ ಮರುದಿನ ಮುಂಜಾನೆ ಸ್ನಾನ ಮಾಡಿ ಆಹಾರ ಸೇವನೆಯನ್ನು ಮಾಡಬಹುದು. ಇಂದು ಸೀಗೆ ಹುಣ್ಣಿಮೆ ಅಥವಾ ಭೂಮಿ ಪೂಜೆ ಮಾಡುವುದಕ್ಕೆ ಸಂಜೆ ಕೋಜಾಗರಿ ಲಕ್ಷ್ಮೀ ಪೂಜೆ ಮಾಡುವ ಪದ್ಧತಿ ಇದ್ದಲ್ಲಿ ಲಕ್ಷ್ಮೀ ಪೂಜೆಗೆ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ಪ್ರತಿ ವರ್ಷ ಮಾಡುವಂತೆ ಹುಣ್ಣಿಮೆ ಹಬ್ಬ ಆಚರಿಸಲು ಸಹ ಯಾವುದೇ ದೋಷವಿಲ್ಲ. ಆಹಾರ ವಸ್ತುಗಳಿಗೆ, ಹಾಲು, ನೀರು ಇತ್ಯಾದಿಗಳಿಗೆ ದರ್ಬೆ ಹುಲ್ಲು ಅಥವಾ ತುಳಸಿಯನ್ನು ಹಾಕಿಟ್ಟರೆ ಗ್ರಹಣ ದೋಷ ತಾಗುವುದಿಲ್ಲ. ಗ್ರಹಣದ ನಂತರ ಉಪಯೋಗಿಸಲು ಬರುತ್ತದೆ. ದೋಷ ಇರುವವರು ಗ್ರಹಣದ ರಾತ್ರಿಯಲ್ಲಿ ಕಿಡಿ ಬಾಳೆ ಎಲೆ ಮೇಲೆ ಪ್ರತ್ಯೇಕವಾಗಿ ಅಕ್ಕಿ, ಉದ್ದು, ಗೋಧಿ, ಕರಿಯೆಳ್ಳು ಪೊಟ್ಟಣ ಕಟ್ಟಿಟ್ಟು ಕಾಯಿ, ತಾಂಬೂಲ, ದಕ್ಷಿಣೆ ಇಟ್ಟು ಪ್ರಾರ್ಥನೆ ಮಾಡಿ ನೀರು ಬಿಟ್ಟು ಇಡಬೇಕು. ಮಾರನೇ ದಿನ ಅದನ್ನು ಸಮೀಪದ ದೇವಸ್ಥಾನದಲ್ಲಿ ಕಾಣಿಕೆ ಸಹಿತ ದಾನವನ್ನು ಮಾಡುವುದು ಶ್ರೇಯಸ್ಕರ.